ಕರ್ನಾಟಕದ ಬಳಿಕ ರಾಜಸ್ಥಾನಕ್ಕೂ ಕೂಡ ಧರ್ಮದಂಗಲ್ ಕಾಲಿಟ್ಟಿದೆ ವಿದ್ಯುತ್ ವಿಚಾರದಲ್ಲೂ ಈಗ ಧರ್ಮ ಸಂಘರ್ಷ ಕೇಳಿ ಬರ್ತಾ ಇದೆ ರಂಜಾನ್ ಇರೋ ಹಿನ್ನೆಲೆಯಲ್ಲಿ ಒಂದು ತಿಂಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ದಿನಪೂರ್ತಿ ದಿನಪೂರ್ತಿ ಕರೆಂಟ್ ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪವರ್ ಕಟ್ ಇಲ್ಲದೆ ನಿರಂತರ ವಿದ್ಯುತ್ ಕೊಡಲು ಸೂಚನೆ ಕೊಟ್ಟಿದ್ದು ಧರ್ಮದ ಆಧಾರದಲ್ಲಿ ವಿದ್ಯುತ್ ನೀಡಲು ಅಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದೀಗ ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಮುಸ್ಲಿಮರು ಹೆಚ್ಚಿರುವ ಏರಿಯಾಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಇರೋದಕ್ಕೆ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಧರ್ಮದ ಆಧಾರದಲ್ಲಿ ವಿದ್ಯುತ್ ನೀಡಲು ಒಪ್ಪಿಗೆ ಕೊಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ ನಮ್ಮ ರಾಜ್ಯ ಸೇರಿದಂತೆ ಈಗ ಹಲವಾರು ರಾಜ್ಯಗಳಲ್ಲೂ ನಿಧಾನವಾಗಿ ಧರ್ಮದ ಕಿಡಿ ಅನ್ನುವಂಥ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಈಗ ರಾಜಸ್ಥಾನಕ್ಕೂ ಕೂಡ ಕಾಲಿಟ್ಟಿದೆ ಬಟ್ ಇದು ಯಾವ ಆಧಾರದ ಮೇಲೆ ಹಿಂದೆಯೂ ಕೂಡ ಹೀಗೆ ಇತ್ತ ರಂಜಾನ್ ಅಥವಾ ಬೇರೆ ಹಬ್ಬದ ಸಂದರ್ಭದಲ್ಲಿ ದಿನಪೂರ್ತಿ ಕರೆಂಟ್ ಕೊಡುವಂಥದ್ದು ನಂತರ ತೆಗೆಯುವಂಥದ್ದು ಹೀಗೆ ಇತ್ತ ವಿದ್ಯಾ ಈಗ ರಂಜಾನ್ ಹಬ್ಬ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಜನರು ಎಲ್ಲಿ ಅತಿ ಹೆಚ್ಚು ವಾಸ ಆಗಿದ್ದಾರೆ ಯಾವ್ಯಾವ ಪ್ರದೇಶಗಳಲ್ಲಿ ವಾಸ ಆಗಿದ್ದಾರೆ ಅಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕೊಡಬೇಕು ಅನ್ನುವಂಥ ಆದೇಶವನ್ನ ಈಗ ಏನು ರಾಜಸ್ಥಾನ್ ಸರ್ಕಾರ ಮಾಡಿದೆ ಅಲ್ಲಿರುವಂತಹ ಇಂಧನ ಸಚಿವೆ ಆಗಿರುವಂತಹ ಜಾಹಿದಾ ಖಾನ್ ಅವರು ಈ ಒಂದು ಆದೇಶವನ್ನ ಮಾಡಿದ್ದಾರೆ ಈ ಆದೇಶದ ಅನ್ವಯ ಈಗ ಎಲ್ಲಾ ವಿದ್ಯುತ್ ನಿಗಮ ಮಂಡಳಿಗಳೇನಿರುತ್ತೆ ಅವೆಲ್ಲವೂ ಕೂಡ ಈಗ ಆದೇಶವನ್ನು ಕೊಟ್ಟಿರುವಂತದ್ದು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲ ಸಂಪೂರ್ಣವಾದಂಥ ಯುದ್ಧ ಕೊಡಬೇಕು ಅನ್ನುವಂತಹ ಆದೇಶವನ್ನ ಮಾಡಿದೆ ಇದೀಗ ಏನು ತಾರತಮ್ಯದ ರೂಪವಾಗಿ ಹೊಸ ಮತ್ತು ರಾಜಸ್ಥಾನ ಸರ್ಕಾರದ ನಿರ್ಧಾರದ ವಿರುದ್ಧ ಈಗ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಕೇವಲ ಹಬ್ಬ ಇದೆ ಅನ್ನೋ ಕಾರಣಕ್ಕೆ ಕೇವಲ ಒಂದು ಸಮುದಾಯವನ್ನ ಓಲೈಸಿಕೊಳ್ಳೋದಕ್ಕೆ ಆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಯುದ್ಧತ್ವನ ಕೊಡುವಂತದ್ದು ಎಷ್ಟು ಸರಿ ಉಳಿದ ಜನರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ ಮತ್ತೆ ರಾಜಸ್ಥಾನ ಸರ್ಕಾರದ ಈಗ ಅಲ್ಲಿರುವಂತಹ ಬಿಜೆಪಿ ಕೂಡ ವ್ಯಾಪಕವಾಗಿ ವಿರೋಧವನ್ನ ಮಾಡ್ತಾ ಇದೆ ಈ ಎಲ್ಲ ಟೀಕೆಗಳಿಗೂ ಕೂಡ ಈಗ ರಾಜಸ್ಥಾನ ಸರ್ಕಾರ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು ಕೇವಲ ರಂಜಾನ್ಗೆ ಮಾತ್ರ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಾ ಇಲ್ಲ ಈ ಹಿಂದೆ ನಾವು ದಸರಾ ದೀಪಾವಳಿ ಹೋಳಿ ಸೇರಿದಂತೆ ಹಿಂದೂಗಳ ಪ್ರಮುಖ ಧಾರ್ಮಿಕ ಹಬ್ಬಗಳ ಸಂದರ್ಭದಲ್ಲೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ವಿದ್ಯುತ್ ಅನ್ನ ಪೂರೈಕೆ ಮಾಡಿದೀವಿ ಅದೇ ರೀತಿ ರಂಜಾನ್ ಇರುವಂತಹ ಹಿನ್ನೆಲೆಯಲ್ಲಿ ರಂಜಾನ್ಗೂ ಕೂಡ ಸಂಪೂರ್ಣವಾದಂತ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಿದ್ದೀವಿ ಇದೊಂದು ವಿಶೇಷ ಏನು ಅಲ್ಲ ಇದು ಪ್ರತಿ ವರ್ಷ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಆದ್ರೆ ಇದನ್ನ ಈ ಬಾರಿ ಏನು ಕೋಮುವಾದದ ರೀತಿಯಲ್ಲಿ ತೋರ್ಪಡಿಸ್ ತೋರ್ಪಡಿಸುವಂತ ಪ್ರಯತ್ನವನ್ನ ಮಾಡ್ಲಾಗ್ತಿದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಆದಾಗ್ಯೂ ಕೂಡ ಈಗ ರಾಜಸ್ಥಾನ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ವಿದ್ಯಾ